ಸಚಿವ ಡಿಕೆ ಶಿವಕುಮಾರ್ ಆಪ್ತನ ನಿವಾಸದ ಮನೆ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಸುಬ್ರಹ್ಮಣ್ಯ ನಗರ, ಮಿಲ್ಕ್ ಕಾಲೋನಿ, ವಿಜಯನಗರ, ಜಯನಗರದ ಒಟ್ಟು 4 ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ ಎನ್ನುವಂತಹದ್ದು. ಎಸ್ಎಂ ಕೃಷ್ಣ ಸಿಎಂ ಆಗಿದ್ದ ಅವಧಿಯಲ್ಲಿ ಕೈಮಗ್ಗ ನಿಗಮದ ಅಧ್ಯಕ್ಷರಾಗಿದ್ದಂಥ ವಿಜಯ್ ಮುಳಗುಂದ ಅವರ ಬೇರೆ ಬೇರೆ ಮನೆಗಳ ಮೇಲೂ ಕೂಡ ಇದೀಗ ದಾಳಿಯನ್ನು ನಡೆಸುತ್ತಿದ್ದಾರೆ ಐಟಿ ಅಧಿಕಾರಿಗಳು. ಬೆಳಿಗ್ಗೆಯಿಂದಲೂ ಕೂಡ ಬೆಂಗಳೂರಿನ ಇವರ ಹಲವು ನಿವಾಸಗಳ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಇದೀಗ 4 ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನು ಕೈಗೊಂಡಿದ್ದಾರೆ. ಸುಬ್ರಹ್ಮಣ್ಯ ನಗರ, ಮಿಲ್ಕ್ ಕಾಲೋನಿ, ವಿಜಯನಗರದ ವಿಜಯ್ ಮುಳಗುಂದ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಲಾಗಿದೆ ಎನ್ನುವಂತಹದ್ದು. ಆರಂಭದಿಂದಲೂ ಡಿ ಕೆ ಶಿವಕುಮಾರ್ಗೆ ಆಪ್ತರಾಗಿದ್ದಂತಹ ಈ ವಿಜಯ್ ಮುಳಗುಂದ ಅವರ ನಿವಾಸದ ಮೇಲೆ ಇದೀಗ ಐಟಿ ಅಧಿಕಾರಿಗಳು ಕಣ್ಣಿಟ್ಟಿರುವಂತಹ ಗುಜರಾತ್ ಶಾಸಕರು ಬೆಂಗಳೂರಿಗೆ ಬಂದಿದ್ದಾಗ ಆತಿಥ್ಯದ ಉಸ್ತುವಾರಿಯನ್ನು ನೋಡಿಕೊಂಡಿದ್ದಂತಹ ವಿಜಯ್ ಮುಳಗುಂದ ಅವರಿಗೆ ಇದೀಗ ಐಟಿ ಶಾಕ್ ಕೊಟ್ಟಿರುವಂತಹದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಲ್ಲಿ ಒಬ್ಬರಾಗಿದ್ದಂತಹ ವಿಜಯ್ ಮುಳಗುಂದ ಈ ಹಿಂದೆ ಕರ್ನಾಟಕ ಕೈಮಗ್ಗ ನಿಗಮದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದವರು. 1 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮನೆಯ ಮೇಲೆ ಸುದೀರ್ಘವಾದಂತಹ ಐಟಿ ದಾಳಿ ನಡೆಯುತ್ತೆ. ತದನಂತರ ಮಾಹಿತಿಯನ್ನು ಕಲೆ ಹಾಕಿದ ಅಧಿಕಾರಿಗಳು ಇದೀಗ ವಿಜಯ್ ಮುಳಗುಂದ ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಮೊದಲಿಗೆ ಅವರ ಒಂದು ನಿವಾಸದ ಮೇಲೆ ದಾಳಿ ಮಾಡಿದಂಥ ಅಧಿಕಾರಿಗಳು ಇದೀಗ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿರುವ ಸುಮಾರು 4 ನಿವಾಸಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ಹಲವು ದಾಖಲೆಗಳಿಗಾಗಿ ತಡಕಾಗ್ತಿರುವಂತಹ ದೃಶ್ಯವನ್ನು ನಾವಿಲ್ಲಿ ಕಾಣ್ತಿರುವಂಥದ್ದು. ಹಾಗಾಗಿ ಡಿ ಕೆ ಶಿ ಆಪ್ತ ವಲಯಕ್ಕೆ ಅಂದರೆ ಡಿ ಕೆ ಶಿ ಅವರ ಮನೆಯ ಮೇಲೆ ಏನು ದಾಳಿಯಾಗಿತ್ತು ಅದರ ಮುಂದುವರಿದ ಭಾಗ ಅನ್ನುವಂಥದ್ದನ್ನು ಈ ದಾಳಿಯಲ್ಲಿ ಅರ್ಥೈಸಿಕೊಳ್ಳಬಹುದು ಎನ್ನುವಂಥದ್ದು ಬಹುತೇಕ ಖಚಿತ. ಹಾಗಾಗಿ ವಿಜಯ್ ಮುಳಗುಂದ್ ಡಿ ಕೆ ಶಿ ಆಪ್ತ ಹಾಗೂ ಮಾಜಿ ಕೈಮಗ್ಗ ನಿಗಮದ ಅಧ್ಯಕ್ಷರೂ ಆಗಿದ್ದಂತಹ ಕಾಂಗ್ರೆಸ್ನ ಮುಖಂಡರೂ ಆದಂತಹ ವಿಜಯ್ ಮುಳಗುಂದ ಅವರಿಗೆ ಸೇರಿದ 4 ನಿವಾಸಗಳ ಮೇಲೆ ಇದೀಗ ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸುತ್ತಿರುವಂತಹ ದೃಶ್ಯವನ್ನು ನಾವಿಲ್ಲಿ ಕಾಣ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರ ಆಪ್ತ ಸ್ನೇಹಿತರು ಮತ್ತು ಕಾಂಗ್ರೆಸ್ನ ಮುಖಂಡರು ಆದಂತಹ ವಿಜಯ್ ಮುಳಗುಂದ ಅವರ ನಿವಾಸದ ಮೇಲೆ ಇದೀಗ ಐಟಿ ಅಧಿಕಾರಿಗಳು ಬೆಂಗಳೂರಿನಲ್ಲಿ ದಾಳಿ ಮಾಡಿರುವಂಥದ್ದು. ಬೆಂಗಳೂರಿನ 4 ನಿವಾಸಗಳ ಅಂದರೆ ವಿಜಯ್ ಮುಳಗುಂದ ಅವರಿಗೆ ಸೇರಿದಂಥ 4 ನಿವಾಸಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಇತ್ತೀಚೆಗೆ ಗುಜರಾತ್ನ ಶಾಸಕರು ಬೆಂಗಳೂರಿಗೆ ಬಂದಾಗ ಇಲ್ಲಿನ ರೆಸಾರ್ಟ್ ವಾಸ್ತವ್ಯದ ಉಸ್ತುವಾರಿಯನ್ನು ಮುಳಗುಂದ ಹೊತ್ತಿದ್ರು ಅನ್ನುವಂಥದ್ದು ಮತ್ತು ಅವರನ್ನು ಏರ್ಪೋರ್ಟ್ಗೆ ಬೀಳ್ಕೊಡುವ ತನಕೂ ಕೂಡ ಜವಾಬ್ದಾರಿಯನ್ನು ನಿರ್ವಹಿಸಿದ್ದು ಇದೇ ವಿಜಯ್ ಮುಳಗುಂದ. ಡಿ ಕೆ ಶಿ ಅವರ ಆಪ್ತ ಸ್ನೇಹಿತರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲಿನ ಐಟಿ ದಾಳಿಯ ಸುಮಾರು 1 ತಿಂಗಳ ನಂತರ ಇದೀಗ ಮುಳಗುಂದ ಅವರ ಮನೆಯ ಮೇಲೆ ದಾಳಿ ಅಂದರೆ ಡಿ ಕೆ ಶಿ ಅವರ ಮನೆಯ ಮೇಲಿನ ದಾಳಿಯ ಮುಂದುವರಿದ ಭಾಗ ಅನ್ನುವಂಥ ರೀತಿಯಲ್ಲಿಯೇ ಇದು ಚಿತ್ರಣವಾಗ್ತಾ ಇದೆ ಮತ್ತು ಆ ವಲಯದಲ್ಲಿ ಮಾತು ಕೂಡ ಕೇಳಿಬರ್ತಿರುವಂಥದ್ದು. ಒಟ್ಟಾಗಿ ಐಟಿ ದಾಳಿ ಇದೀಗ ಕಾಂಗ್ರೆಸ್ ವಲಯಕ್ಕೆ ಒಂದು ದೊಡ್ಡ ಶಾಕ್ ಆಗಿ ಪರಿಣಮಿಸಿರುವಂತಹದ್ದು. ಈ ಸಂಬಂಧವಾಗಿ ಮಾತನಾಡಲಿಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕಿಸಿದ್ದಾರೆ. ರಮೇಶ್, ಡಿ ಕೆ ಶಿ ಅವರ ಆಪ್ತ ವಿಜಯ್ ಮುಳಗುಂದ ಅವರ 4 ನಿವಾಸಗಳ ಮೇಲೆ ಐಟಿ ದಾಳಿ ನಡೆಸಿದ್ದಾರೆ ಎನ್ನುವಂಥದ್ದು, ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ರಾಘವೇಂದ್ರ, ಕಳೆದ ತಿಂಗಳ ಇದೇ ತಿಂಗಳ ಎರಡನೇ ತಾರೀಕು ಬೆಂಗಳೂರಿನ ಸದಾಶಿವ ನಗರದ ಮೇಲೆ ಡಿ ಕೆ ಶಿ ಮನೆ ಮೇಲೆ ದಾಳಿ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 39 ಕಡೆ ಇಡೀ ದೇಶಾದ್ಯಂತ ದಾಳಿ ನಡೆದಿತ್ತು. ಆ ಸಂದರ್ಭದಲ್ಲಿ ಸಿಕ್ಕಂತಹ ದಾಖಲೆಗಳನ್ನು ಪರಿಶೀಲನೆ ಮಾಡಿದಂತಹ ಐಟಿ ಅಧಿಕಾರಿಗಳು ಇವತ್ತು ಕೂಡ ಇಡೀ ದೇಶಾದ್ಯಂತ ಒಟ್ಟು 10 ಕಡೆ ದಾಳಿಯನ್ನು ಮಾಡಿರುವಂತಹದ್ದು. ದೆಹಲಿ, ಚೆನ್ನೈ ಮತ್ತು ಬೆಂಗಳೂರಿನಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಆ ಎಲ್ಲವಕ್ಕೂ ಪ್ರಮುಖವಾದಂತಹ ಮೂಲಗಳು ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಬೇರೆ ಆಪ್ತರುಗಳ ಮನೆ ಮೇಲೆ ದಾಳಿ ನಡೆದ ಸಂದರ್ಭದಲ್ಲಿ ಸಿಕ್ಕಂತಹ ಮಾಹಿತಿಗಳು, ಅದರಲ್ಲಿ ಪ್ರಮುಖವಾಗಿ ದಾಖಲೆಗಳು, ಬೇರೆ
ಬೇರೆ ಬೇನಾಮಿ ಆಸ್ತಿಗಳಾಗಿರುವಂತಹದ್ದು, ಮತ್ತೆ ಡಿ ಕೆ ಶಿವಕುಮಾರ್ ಅವರು ವ್ಯವಹಾರದಲ್ಲಿ ಅಂದ್ರೆ ಭಾಗಿಯಾಗಿದ್ದಂತಹ ಕೆಲವರನ್ನ ಗುರುತಿಸಿ ಐಟಿ ಅಧಿಕಾರಿಗಳ ದಾಳಿಯನ್ನ ಇವತ್ತು ನಡೆಸಿರುವಂತಹದ್ದು. ಅದು ಬೆಂಗಳೂರಿನಲ್ಲಿ ಒಟ್ಟು 4 ಕಡೆ ಆಗಿದೆ. ಕೆಪಿಸಿಸಿ ಕಾರ್ಯದರ್ಶಿ ಆಗಿರುವಂತಹ ವಿಜಯ್ ಮುಲ್ಗುಂದ ಅವರು, ಅಂದ್ರೆ ಇವರು ಡಿ ಕೆ ಶಿವಕುಮಾರ್ ಅವರಿಗೆ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿಂದ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ತೀರಾ ಆಪ್ತರಾಗಿದ್ರು ಅನ್ನುವಂತಹದ್ದು. ಆಗ ಕೈಮಗ್ಗ ಇಲಾಖೆ ನಿಗಮದ ಅಧ್ಯಕ್ಷರಾಗಿದ್ದಂತಹ ವಿಜಯ್ ಮುಳಗಂದ್ ಅವರು ಅಂದಿನಿಂದ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಆಪ್ತತೆಯನ್ನ ಬೆಳೆಸಿಕೊಂಡು ಬಂದಿದ್ರು. ಅಂದ್ರೆ ಕೆಲ ದಿನಗಳ ಹಿಂದೆ ಗುಜರಾತ್ ನ ಕಾಂಗ್ರೆಸ್ ಎಂ ಎಲ್ ಎಗಳು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ನಡೆದಿದ್ದ ಸಂದರ್ಭದಲ್ಲಿ ಕೂಡ ಅವರ ಕಾಂಗ್ರೆಸ್ ಶಾಸಕರ ಆತಿಥ್ಯವನ್ನ ಇವರೇ ಕೂಡ ನೋಡಿಕೊಂಡಿದ್ರು. ಆಗ ಅಷ್ಟು ಮಟ್ಟಿಗಿನ ಒಡನಾಟ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಡಿ ಕೆ ಶಿವಕುಮಾರ್ ಅವರ ಅಂದ್ರೆ ವ್ಯವಹಾರದಲ್ಲಿ ಇವರು ಕೂಡ ಒಂದು ಭಾಗ ಆಗಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನು ಆಧರಿಸಿ ಇವತ್ತು ಬೆಳ್ಳಂಬೆಳಿಗ್ಗೆ ಐಟಿ ಅಧಿಕಾರಿಗಳು ಬೆಂಗಳೂರಿನ 4 ಕಡೆ ದಾಳಿ ನಡೆಸಿರುವಂತಹದ್ದು. ಸುಬ್ರಹ್ಮಣ್ಯ ನಗರ, ವಿಜಯನಗರ, ಜಯನಗರ, ಜೊತೆಗೆ ಮಿಲ್ಕ್ ಕಾಲೋನಿ, ಒಟ್ಟು 4 ಕಡೆ ದಾಳಿ ನಡೆಸಿದ್ರು. ಆದ್ರೆ ಪ್ರಮುಖವಾಗಿ ಸುಬ್ರಹ್ಮಣ್ಯ ನಗರದಲ್ಲಿರುವಂತಹ ಅವರ ನಿವಾಸ, ಅಂದ್ರೆ ಅವರು ವಾಸವಾಗಿರುವಂತಹ ನಿವಾಸದಲ್ಲಿ ಪ್ರಮುಖವಾದಂತಹ ರೇಡ್ ಆಗ್ತಾ ಇರುವಂತದ್ದು. ಇನ್ನು ಬೇರೆ 3 ಕಡೆ ಅವರು ವಾಸವಾಗಿಲ್ಲ, ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದಷ್ಟು ಮಾಹಿತಿಗಳು ಸಿಗ್ಲಿಕ್ಕೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರಮುಖವಾದಂತಹ ದಾಳಿಯನ್ನು ಸುಬ್ರಹ್ಮಣ್ಯ ನಗರ ಅವರ ನಿವಾಸದಲ್ಲಿ ನಡೆಸಿರುವಂತಹದ್ದು. ಸದ್ಯಕ್ಕೆ ವಿಜಯ್ ಗುಣಗುಂದ ಅವರು ದೆಹಲಿಯಲ್ಲಿ ಇದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ ಲಭ್ಯ ಆಗಿರುವಂತದ್ದು. ವಿಜಯ್ ಗುಣಗುಂದ ಅವರ ಪತ್ನಿ ಆಗಿರ್ಬೋದು, ಕೆಲವರು ಅವರ ಮನೆಯಲ್ಲಿದ್ದಾರೆ. ಬೆಳಿಗ್ಗಿನಿಂದ ಕೂಡ 6:30 ಕೂಡ ದಾಳಿ ನಡೀತಾ ಇದೆ, ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಈ ಎಲ್ಲ ದಾಳಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ನಡೆದಂತಹ ದಾಳಿಯ ಮುಂದುವರೆದ ಭಾಗ ಅನ್ನುವಂತಹದನ್ನ ಐಟಿ ಇಲಾಖೆ ಒಂದು ಸ್ಪಷ್ಟಪಡಿಸ್ತಾ ಇದೆ. ಅದರಲ್ಲಿ ಚೆನ್ನೈಯಲ್ಲಿ ಕೂಡ ಯಾರ ಮನೆ ಮೇಲೆ ಆಗ್ತಾ ಇದೆ, ಮತ್ತೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಅವರು ಯಾರ ಮನೆ ಮೇಲೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಇನ್ನೊಂದಷ್ಟು ಬರಬೇಕಾಗಿರುವಂತಹದ್ದು. ರಾಘವೇಂದ್ರ, ಒಟ್ಟು ಡಿ ಕೆ ಶಿವಕುಮಾರ್ ಮನೆ ಮೇಲೆ ನಡೆದಂತಹ ದಾಳಿಯನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಒಂದು ಐಟಿ ಇಲಾಖೆ ಏನಿದೆ ಇದನ್ನ ಮುಂದುವರಿಸಿದೆ. ಅಂದ್ರೆ ಅವರ ತನಿಖೆಯನ್ನು ಮುಂದುವರಿಸಿರುವಂತಹ ಪರಿಶೀಲನೆಯನ್ನು ಮುಂದುವರಿಸಿರುವಂತಹ. ರಾಘವೇಂದ್ರ, ಎಸ್ ರಮೇಶ್, ಈ ಒಂದು ದಾಳಿಯ ಪ್ರಕರಣವನ್ನು ನಾವು ಗಮನಿಸಬೇಕಾಗತ್ತೆ. ವಿಜಯ್ ಮುಳಗುಂದ್ ಅವರಿಗೆ ಸೇರಿದ 4 ಮನೆಗಳು ಬೆಂಗಳೂರಿನಲ್ಲಿದೆ ಅನ್ನುವಂಥದ್ದು, ಇದು ಕೂಡ ಆಶ್ಚರ್ಯ. ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಮನೆ ಇರುತ್ತೆ ಅಥವಾ ಇನ್ನೊಂದು ಮನೆ ಬೇರೆ ಯಾರದ್ದು ವಾಸವಾಗಿರ್ತಾರೆ ಅನ್ನುವಂಥದ್ದು. ಆದರೆ ಈ 4 ಮನೆಗಳಲ್ಲಿ ಯಾರು ವಾಸವಾಗಿದ್ದಾರೆ, ಈ 4 ಮನೆಗಳ ಶೋಧವನ್ನು ಕೈಗೆತ್ತಿಕೊಂಡಿರೋದಕ್ಕೆ ಪ್ರಮುಖವಾದಂಥ ಕಾರಣ ಏನಿರಬಹುದು? ರಾಘವೇಂದ್ರ, ಅಂದ್ರೆ ಐಟಿ ಇಲಾಖೆಯ ಅಧಿಕಾರಿಗಳು ಒಂದಷ್ಟು ಮೊದಲೇ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅಂದ್ರೆ ಯಾವ ವ್ಯಕ್ತಿಯ ಮೇಲೆ ಯಾವ ದಾಳಿಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅದಕ್ಕೆ ಪೂರ್ವ ಮಾಹಿತಿಯನ್ನ ಕಲೆ ಹಾಕಿ ಅವ್ರ ಮುಂದಾಗುವಂತದ್ದು. ಆ ನಿಟ್ಟಿನಲ್ಲಿ ವಿಜಯ್ ಉನುಗುಂದ ಅವ್ರನ್ನ ಟಾರ್ಗೆಟ್ ಮಾಡಿದಂತಹ ಒಂದು ಐಟಿ ಅಧಿಕಾರಿಗಳು ಅವರ ಆಸ್ತಿಗಳು ಬೆಂಗಳೂರಿನಲ್ಲಿ ಏನಿದೆ, ಅವರ ವಹಿವಾಟುಗಳು ಏನಿದೆ ಅನ್ನುವಂಥದ್ದನ್ನು ಕೂಡ ಕಲೆ ಹಾಕಿರುವಂತಹದ್ದು. ಅದರಲ್ಲಿ ಜಯನಗರ ಆಗಿರ್ಬೋದು, ಮತ್ತೆ ವಿಜಯನಗರ, ಮತ್ತೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಟ್ಟು 2 ಮನೆಗಳಿದೆ ಅನ್ನುವಂಥದ್ದು. ಅಂದ್ರೆ ಆ ಎಲ್ಲವೂ ಕಡೆ ಒಂದಷ್ಟು ಮಾಹಿತಿ ಇದ್ರೆ, ಆದ್ರೆ ಪ್ರಮುಖವಾಗಿ ಅವರು ವಾಸವಿರುವಂತಹದ್ದು, ಅವರ ದಾಖಲೆ ಪತ್ರಗಳಾಗುವಂತದ್ದು ಎಲ್ಲವೂ ಇರುವಂತಹದ್ದು ಕೇವಲ ಸುಬ್ರಹ್ಮಣ್ಯ ನಗರದಲ್ಲಿ ಇರುವಂತಹದ್ದು. ಹಾಗಾಗಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾವುದು ಕೂಡ ಬೆಳಗಿಂದ ಒಂದು ಪ್ರಮುಖವಾದಂತಹ ದಾಖಲೆಗಳಾಗಲಿ ಮಾಹಿತಿಗಳಾಗಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಅವರ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಸುಬ್ರಹ್ಮಣ್ಯ ನಗರದಲ್ಲಿರುವಂತಹ ಮನೆಯಲ್ಲಿ ಅನ್ನುವಂಥದ್ದು. ಅಂದ್ರೆ ಒಬ್ಬ ಕೆಪಿಸಿಸಿ ಕಾರ್ಯದರ್ಶಿ ಆಗಿರುವಂತಹ, ಮತ್ತೆ ಎಂಡ್ಲೂಮ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ನ ಅಧ್ಯಕ್ಷರಾಗಿದ್ದಂತವರಿಗೆ ಬೆಂಗಳೂರಿನಲ್ಲಿ 4 ಮನೆಗಳಿದೆ ಅಂದ್ರೆ ನಿಜಕ್ಕೂ ಅದು ಯಾವ ರೀತಿ ಸಾಧ್ಯ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿರುವಂತಹದ್ದು. ಎಲ್ಲವೂ ಕೂಡ ಒಂದ್ ಕಡೆ ಅವರಿಗಿರುವಂತಹ ಆದಾಯ ತೆರಿಗೆಯನ್ನ ಕಟ್ಟಿದಾರ ಇಲ್ವಾ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಡಿ ಕೆ ಶಿವಕುಮಾರ್ ಅವರ ವ್ಯವಹಾರದಲ್ಲಿ ವಿಜಯ್ ಮುಳಗುಂದ ಅವರ ಪಾತ್ರ ಏನು, ಅವರಿಗೂ ಇವರಿಗೂ ಇರುವಂತಹ ಲಿಂಕ್ಗಳೇನು ಅನ್ನುವಂಥದ್ದು, ಅದು ಪ್ರಮುಖವಾಗಿ ಇವರು ಟಾರ್ಗೆಟ್ ಆಗಲಿಕ್ಕೆ ಪ್ರಮುಖವಾದ ಅಂಶ. ಅಂದ್ರೆ ಗುಜರಾತ್ ಕಾಂಗ್ರೆಸ್ ಶಾಸಕರು ಬಂದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇವರೇ ಓಡಾಡ್ತಾ ಇದ್ರು. ಶಾಸಕರಿಗೆ ಆತಿಥ್ಯವನ್ನು ಕೊಡುವಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದಿತ್ತು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ರಾಘವೇಂದ್ರ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.